ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಮಹಾಕೂಟಕ್ಕೆ ಹೋಗಿದ್ವಿ ಅಂತ ಸೊ ಅದರ ನೆಕ್ಸ್ಟ್ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಬರೋದು ಇಲ್ಲಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಇದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಗೌಡರು ಆವಾಗವಾಗ ಬಂದಿದ್ದಾರೆ ಅವರಿಗೆ ಕೇಳೋಣ ಇದರ ಬಗ್ಗೆ ಏನಾದರೂ ಹೆಚ್ಚಿಗೆ ಗೊತ್ತಿದ್ರೆ ಅವರು ಹೇಳ್ತಾರೆ ಸೊ ನಾವು ಬಂದಿರೋಂಥ ಪ್ಲೇಸ್ಗೆ ನೋಡಿ ಎಷ್ಟು ದೊಡ್ಡದಾದಂಥ ಪ್ಲೇಸ್ ಇದೆ ಸೊ ಒಂದು ಒಳ್ಳೆಯ ಶಿವನ ಜಾಗ ಅಂತನ ಹೇಳ್ಬೋದು ಸೊ ಇದು ಮತ್ತೇನೂ ಅಲ್ಲ ಶಿವಯೋಗ ಮಂದಿರ ಶಿವಯೋಗ ಮಂದಿರವು ಬದಾಮಿ ತಾಲೂಕಿನಲ್ಲಿ ಬರುವ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಸೊ ತುಂಬ ದೊಡ್ಡ ಹಾಗೂ ವಿಶಾಲವಾದ ಜಾಗವನ್ನು ಹೊಂದಿದೆ ಅಷ್ಟೇ ಶಾಂತವಾಗೂ ಕೂಡ ಇದೆ ಈ ಪ್ರದೇಶದಲ್ಲಿ ಎಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದರೂ ಇನ್ನೂ ಇರಬೇಕು ಅಂತಲೇ ಅನಿಸುತ್ತೆ ಸೊ ನಮಗಂತೂ ತುಂಬಾ ಖುಷಿಯಾಯಿತು ತುಂಬ ಕೂಲ್ ವೆದರ್ ಇತ್ತು ಬರೇ ಗಿಡಗಳು ಒಂದು ಸಾವಿರಾರು ಗಿಡ ಅಷ್ಟು ಗಿಡನ ಏನೇನಿಲ್ಲ ಆ ಕೋಟಿ ಗೋಡಿನ ಹಂಗೊಂದಿತ್ತದಷ್ಟ ಇವೆಲ್ಲ ಈಗ ಮಾಡ್ಯಾರ ಕಟ್ಟಡ ಪಟ್ಟಡ ಶಿವಮಂದಿರ ಇದಕ್ಕೆ ಅಂತಾರ ಅನ್ನುವಂಗ ಸಮಾಧಾನ ಕಣ್ಣಂಗ ಇವೆಲ್ಲ ಈಗ ಮಾಡ್ಯಾರ ಇದು ಎಷ್ಟು ತಂಪೈತಿ ಅಲ್ಲ ಈಗಿಂದಪ್ಪ ಇದು ಇಲ್ಲಿ ಸ್ವಲ್ಪ ಗಾರ್ಡನ್ ತರ ಮಾಡಿದ್ದಾರೆ ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಬಟ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟೇ ಕೂಲ್ ಆಗಿನೂ ಕೂಡ ಇದೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾನೆ ಅನ್ಸುತ್ತೆ ಬಂದ್ರೆ ನಮ್ಗಂತೂ ಹಾಗೆ ಅನ್ಸ್ಬಿಟ್ಟಿತ್ತು ಹೋಗೋಕೆ ಮನಸ್ಸೇ ಬರ್ತಿರ್ಲಿಲ್ಲ ಸೊ ಆ ಕಡೆ ಈ ಕಡೆ ಸ್ವಲ್ಪ ಗಿಡ ಹಚ್ಚಿದ್ದಾರೆ ಮತ್ತೆ ಗಾರ್ಡನಿಂಗ್ ಮಾಡಿದ್ದಾರೆ ಪ್ಲೇಸ್ ಜಾಸ್ತಿ ಇದೆ ಅಲ್ಲ ಹಾಗಾಗಿ ಎಷ್ಟು ಮಾಡಿದ್ರು ಕಡಿಮೆನೆ ಇಲ್ಲಿ ಬನ್ನಿ ಅದರಷ್ಟೇ ಸುಂದರವಾದಂತ ಮತ್ತೆ ವಿಶಾಲವಾದಂತ ಗದ್ದಿಗೆ ಇದೆ ಗದ್ದಿಗೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಸೈಡ್ ಅಂತೂ ಗದ್ದಿಗೆ ಅಂತಾನೆ ಹೇಳ್ತಾರೆ ಇದು ಕುಮಾರೇಶ್ವರ ಸ್ವಾಮಿಗಳ ಗದ್ದಿಗೆ ನೋಡಿ ಎಷ್ಟು ವಿಶಾಲವಾಗಿದೆ ಇಲ್ಲಿ ಏನೇ ಬಂದು ಹಾಕಕ್ಕೇನೂ ಇಲ್ಲಮ್ಮ ಎಲ್ಲಿ ಒಳಗದವು ಗ್ಲಾಸ್ ಹಾಕರ ಅದಕ್ಕೆ ಇರಲಿ ಬ ಅಜ್ಜರ ಗದ್ದಿಗೆ ಭಕ್ತಿ ಸೇವೆ ರುದ್ರಗೌಡ ಮೀನುಗೋಡ
ಪಾರ್ಟಿಲ್ ಇದು ಹಾನಗಲ್ ಕುಮಾರ ಮಹಾಸ್ವಾಮಿ ಯೋಗಿಗಳ ದಿವ್ಯ ಚರಿತ್ರೆ. ಸೊ ಅವರ ಹೆಸರಿನಲ್ಲೇ ಬಾಗಲಕೋಟೆಯಲ್ಲಿ ಒಂದು ದೊಡ್ಡ ಆಸ್ಪತ್ರೆನೇ ಇದೆ, ಹಾನಗಲ್ ಕುಮಾರೇಶ್ವರ ಹಾಸ್ಪಿಟಲ್ ಅಂತ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇವಾಗ ಇದೆಲ್ಲ ಹೊಸ ಕಟ್ಟಡ ನೋಡಿದರೆ, ಬಟ್ ಹಿಂದಿನ ಕಾಲದಲ್ಲಿ ಹೇಗೆ ಕಟ್ತಿದ್ರು ಅದೇ ರೀತಿಯಾಗಿ ಇದಕ್ಕೆ ಒಂದು ಕಲಾಕೃತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಅಲ್ಲಿ ಎದುರಿಗೆ ಕಾಣಿಸ್ತಾ ಇರೋದು ಮೂಲಮಠ, ಅಂದರೆ ಪೂರ್ವಕ್ಕೆ ಇರೋದು ಅದೇ ಮಠ. ಇವಾಗ ಇದು ಹೊಸದಾಗಿ ಕಟ್ಟಿಸಿದ್ದಾರೆ. ಸೊ ನಾವು ಒಂದು ಸೆಲ್ಫಿ ತಗೊಂಡು ಮತ್ತೆ ಮುಂದೆ ಹೊರಟಿದ್ವಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಸೊ ತುಂಬ ಪ್ರಶಾಂತವಾಗಿದೆ ಅಲ್ಲ, ಹಾಗಾಗಿ ವಾಯ್ಸ್ ಎಲ್ಲ ಎಕೋ ಎಕೋ ಕೇಳಿಸುತ್ತೆ. ನಮ್ಮ ಗೌಡ್ರದ್ದು ಜೌಳ ಕಾರ್ಯಕ್ರಮ ಇಲ್ಲೇ ಮಾಡಿದ್ರಂತೆ ಅವರು ಸಣ್ಣವರಿದ್ದಾಗ. ಸೊ ಅಜ್ಜಿ ಆ ಸ್ಟೋರಿ ಎಲ್ಲ ಇಲ್ಲಿ ಶೇರ್ ಮಾಡ್ತಾ ಇದ್ರು. ಸೊ ಅವ್ರ ವಯಸ್ಸು ಕೂಡ ಇರಲಿ ಅಂತ ನಾವೇನು ಅದನ್ನು ಕಟ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ ಹಿರಿಯರು ಏನೇ ಹೇಳಿದ್ರು ಅವ್ರಿಗೆ ಜಾಸ್ತಿ ಗೊತ್ತಿರುತ್ತಲ್ವಾ, ಹಾಗಾಗಿ ಏನಾದರೂ ಶೇರ್ ಮಾಡ್ತಾ ಇರ್ತಾರೆ ಅಂತ ಸುಮ್ಮನೆ ಇದ್ವಿ. ನೋಡಿ ಫುಲ್ ವ್ಯೂ ಹೇಗೆ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಷ್ಟೇ ತಂಪಾಗಿದೆ ಅಲ್ಲಿ ಒಳಗಡೆ ಕೂಡ, ಇರೋದಕ್ಕೂ ಖುಷಿಯಾಗುತ್ತೆ ತುಂಬ. ಸೊ ಆ ಕಡೆ ಈ ಕಡೆ ಎಲ್ಲ ಗಾರ್ಡನ್ ಮಾಡಿದ್ದಾರೆ. ಇವಾಗ ನಾವು ಮೂಲಮಠಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮೊದಲಿಗೆ ಏನು ಮೂಲಮಠ ಅಂತ ಹೇಳ್ತಾರಲ್ಲ, ಮೊದಲಿಗೆ ಇದ್ದಂಥ ಹಳೆ ಮಠಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇದೆಲ್ಲ ಮಾಡಿರೋದು ಇಂಪ್ರೂವ್ಮೆಂಟ್ ಆಗಿದ ಮೇಲೆ ಹೀಗೆ ಕಾಣಿಸ್ತಾ ಇದೆ. Tell me something about Shiva Mandir. ಬಿಲ್ಪತ್ರ ಅಲ್ಲ, ಅಲ್ಲ ಬನ್ನಿ ಗಿಡ, ಅದು ಬನ್ನಿ ಅಲ್ಲ ಆರಿ ಗಿಡ, ಅದು ಆರಿ ಗಿಡ, ಅದು ಇದು ಪತ್ರಿಕೆ ಗಿಡ, ಇದು ಪತ್ರಿಕಾ ಬಿಲ್ವ ಪತ್ರೆ. ಅಲ್ಲಿ ತಗೈತಿ ಮೇಲೆ ರಥ ತೇರೆ, ಹೌದು ದಕ್ಷಿಣ ಭಾರತ ಅತ್ಯಂತ ಎತ್ತರ ತೇರದು, 5 ರೂಪಾಯಿ ಟಿಕೆಟ್ ಅದ ನೋಡಕ್ಕೆ. ಬಾಬಾ ನೋಡಕ್ಕೇನಾಗತ್ತೆ, ಮಠ ಗಿಡಮಾಗಡಿ ಎಂಬ ಪುರದ ಜಂಗಮ ದೇವ ಮೃಡಕಾನ ಭಿಕ್ಷವ ಬೇಡ ಬೇಡ್ಯಾನು, ಪೊಡವಿಯೇ ಬಾಗಿ ನೀಡಲು ಆತನು ದೃಢದಿಂದ ನೀಡಿಸಿಕೊಂಡನು. ಮಲಾಪಹಾರಿಯ ತೀರದ ವಿರಕ್ತ ಜಂಗಮನೊಬ್ಬ ನಲಿವಿಂದ ಹುಚ್ಚ ನೆನೆಸ್ಯಾನು, ಲೋಲ ಜನಗಳ ಹೆಸರೇನೇ ಇಟ್ಟಾರು ಆ ಸ್ಥಳದೊಳು ಹೊಳಿಸಿಕೊಂಡನು ಕೃತಿಕರ್ತು ಗಟ್ಟಿವಾಳ ಯಾಳಮರ ಕಾಲಜ್ಞಾನ. Now we are saying to
ಗೋಯಿಂಗ್ ಟು ಸಿ ಬಿಗ್ಗೆಸ್ಟ್ ಟೇರ್ ಅತ್ಯಂತ ಎತ್ತರದ ರಥ. ಹೆಂಗೈತೆ ಹೇಳ್ತ ನೀ ಮಾಡ ನಾ ಫೋಟೋ ತಗೊಂತ. ಫಸ್ಟ್ ಫ್ಲೋರಲ್ಲಿ ಪೂರ್ತಿ ತೇರನ್ನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ತುಂಬ ಎತ್ತರವಾಗಿರೋದ್ರಿಂದ ಬರಲಿಲ್ಲ ಅದು. ಸೊ ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹತ್ತಿ ಪೂರ್ತಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೊರಗೆ ಚಂದ ಡೋರ್ ಓಪನ್ ಅದಾವಲ್ಲ ಎಲ್ಲ ಕಡೆ. ಹೆಂಗೈತೆ ಜೆಸಿಬಿ ಕಟ್ಟೆ ಸರ್ ಅದನ್ನ ರೇಣುಕಾಚಾರ್ಯರು ಇಲ್ಲಿ ನೋಡ್ತಾ ಇರೋದು. ರೇಣುಕಾಚಾರ್ಯರು ಇಲ್ಲೇ ಇದನ್ನು ಮಾಡಿದ್ದಾರೆ. ಹಿತ್ತಾಳೆ ಹಿತ್ತಾಳೆ ಇದನ್ನು ಮಾಡಿದ್ದಾರೆ. ಸುತ್ತರ್ಕ ಮಾಡ್ಯಾರ. ಶಿವಕುಮಾರ ಸ್ವಾಮಿಗಳು ಬಸವಣ್ಣ ಸುತ್ತರ್ಕ ಮತ್ತು ಇದನ್ನು ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಶಿವಕುಮಾರ ಸ್ವಾಮಿಗಳು ಅಶ್ವಸಾರಥಿ ಝಿಂಗ್ ಝಿಂಗ್ ಅಮೇಝಿಂಗ್ ಜಗದ್ಗುರು ಬಸವೇಶ್ವರ. ಇವಾಗ ಇಲ್ಲಿ ಸೆಕೆಂಡ್ ಫ್ಲೋರ್ ಹತ್ತಾ ಇದ್ದೀವಿ. ನಾವು ಇವಾಗ ನಿಂತ್ಕೊಂಡು ತೋರಿಸಿದ್ದು ಕೆಳಗಡೆ ಅಂದರೆ ಫಸ್ಟ್ ಫ್ಲೋರಲ್ಲಿ ತೋರಿಸಿದ್ದು, ಇದು ಈಗ ಸೆಕೆಂಡ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀವಿ. ಇದು ಅಜ್ಜರು ಇದು ಶಿವಾಗ ಅಜ್ಜರು ಅತ್ಯಂತ ಎತ್ತರದ ತೇರಿದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ತೇರು. ಇದು 70 ಅಡಿ ಎತ್ತರದ ತೇರು. ದಕ್ಷಿಣ ಭಾರತದಲ್ಲೇ ಇದು ಅತ್ಯಂತ ಎತ್ತರವಾದಂಥ ತೇರು. ಸುಂದರ್ ಅತಿ ಸುಂದರ್ ಎಷ್ಟು ವರ್ಷ ತಗೊಂಡಿರ್ಬೇಕ್ರಿ ಇದನ್ನು ಮಾಡ್ಸಕ್ಕ. ಅಕ್ಕ ಮಹಾದೇವಿ ಮೇಲೆ ಶಿವಗೆ ಅಜ್ಜರು ವಾ ಕೆತ್ತನಾ ಆಯ್ತು.
ಇವನ್ನ ಇವು ಕಗ್ಗ ಕಿಟ್ಟಾರ ಡೋರಿಗೆ, ಡೋರ್ ಕ್ಲೋಸ್ ಮಾಡಾಕದ. ಓಪನ್ ಇದ್ರೆ ಕಾಣಂಗಿಲ್ಲಲ್ಲ. ನಾನು ನೋಡಿ ತಲೆಮಗಿನ ಪಟಕ ಬಿಡ್ಬೇಕು, ಅಟ್ಟೆ ಹತ್ರ ಆಯ್ತು. ನಮ್ಮ ಗೊಂಟೆ ಬಸದಿಗೆ ತರ್ಬೋದತ್ತನ ಏನು ಶಿವೋಗಿ ಮಂದಿರತ್ತೀರ ಮಾರಾಯ. ಮ್ಯಾ ಕಳಸ ನೋಡ್ಬೇಕಾದ್ರೆ ತಲೆಮಗಿನ ಪಟಕ ಬಿಡ್ತೈತತ್ತಾರ. ಅವ ಯಾರು ದೊಡ್ಡ ಮನಿ ಕಟ್ಸಿರಂದ್ರೆ ಏನು ಮನಿ ಕಟ್ಸ್ಯಾನ ಮಾರಾಯ. ಮನಿ ಮ್ಯಾಗ ನೋಡ್ಬೇಕಾದ್ರೆ ತಲೆಯನ್ನು ಪಟಕ ತಗೋಬೋತೈತತ್ತ. ನೋಡಿಲ್ಲ ಹೆಂಗ್ ಮಾಡ್ಬೇಕು ನಾನು ಗೋನ್ ಮ್ಯಾಕ್ ಮಾಡಿ ಶ್ರೀ ಗುರು ಬಸವ ಲಿಂಗ ಏನವ ಬಸವ ತತ್ವ ಅನಿವಾಯ ಅನುಯಾಯಿಗಳು ಸುತ್ತರ್ಕ ಮತ್ತೆ ಇಲ್ಲಿ ಇದನ್ನ ಇಟ್ಟಾರ ಕಳಶ. ಬಾಪ್ರೇ ಬಾಪ್. ಒಂದು ಫ್ಲೋರ್ ಬರೀ ಗಾಲಿ ಅದಾವ. ಒಂದು ಫ್ಲೋರ್ ಲೆವೆಲ್ ಫುಲ್ ಗಾಲಿ. ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಅರವತ್ತು ಫೂಟ್ ಅಂದಾಜು 60-70 ಫೂಟ್ ಐತೆ ಅಲ್ಲ. ಒಂದು 80 ಫೂಟಿಂದ ಹೈಟ್ ಐತೆ ನೋಡೋದು. ಇದು ಮೂಲ ಅಜ್ಜಾರ ತೇರಿನೊಳಗೆ ಅಸ್ತಿನಿರೋದಂಥ ಶಿವಯೋಗಿಗಳು ಇವ್ರದ ತೇರದು. ನಮ್ಮ ಗೊಡ್ಸಿನಾರು ನೋಡಕ್ಕೆ ಬಂದಾರ ತೇರನ್ನು ನೋಡಕ್ಕೆ ಬಂದಿದ್ವಿ. ನಾವು ಕೂಡ ಸೆಲ್ಫಿ ತೆಗೆದುಕೊಂಡು ಕೆಳಗಡೆ ಹೊರಟ್ವಿ ಇನ್ನೇನು. ಸೊ ಇದು ಕೆಳಗಡೆ ಇರುವಂಥ ತೇರು, ಅದು ಸಣ್ಣ ತೇರು. ಗೌಡರು ಅದನ್ನು ಫುಲ್ ವ್ಯೂ ಬರೋ ಹಾಗೆ ಫೋಟೋ ತೆಕ್ಕೊಂಡು ಬಂದರು. ನೋಡಿ ಇಷ್ಟು ದೊಡ್ಡದಾದಂಥ ಪ್ಲೇಸ್ ಇದೆ. ನಾನು ಇಷ್ಟೊತ್ತು ತೋರಿಸಿದ್ನಲ್ಲ ತೇರು ಇದರಲ್ಲೇ ಇರೋದು. ಸುಮಾರು 70-80 ಅಷ್ಟು ಎತ್ತರ ಇದೆ ನಮ್ಮ ಅಂದಾಜಿನ ಪ್ರಕಾರ. ಅಷ್ಟೊಂತೂ ಇದ್ದೇ ಇದೆ. ಇವರು ಗೌಡ್ರು ಮತ್ತೆ ನಮ್ಮಅಜ್ಜನ ಅಲ್ಲಿ ತುಂಬಾ ಹುಣಸೆ ಗಿಡ ಇದೆ ಬರ್ಲಿಕ್ಕೆ ಹೋಗಿದ್ರು. ಅಲ್ಲೇ ಒಬ್ರು ಇಲ್ಲಿ ಕೆಲಸ ಮಾಡೋರು ಸಿಕ್ಕರು, ಅವ್ರ ಜೊತೆ ಎಲ್ಲ ವಿಚಾರಿಸ್ಕೊಂಡು ಬಂದ್ರು. ವಿಭೂತಿ ವಿತರಣ ಕೇಂದ್ರ ಇದು ನೋಡ, ವಿಭೂತಿ ವಿತರಣ ಕೇಂದ್ರ ಗೋಶಾಲೆ ಅದರಿಂದ ಅಲ್ಲಿಂತಾರಲ್ಲ ಕೂಡ ಕಡೆ ನಿಂತಾರ ನೋಡ ಅಲ್ಲಿ ತಗೊಂಬ ಇಬ್ರು ಎರಡು ತಗೊಂಬರ್. ಇವಾಗ ಇಲ್ಲಿ ವಿಭೂತಿ ನಿರ್ಮಾಣ ಮಾಡುವಂಥ ಒಂದು ಕೇಂದ್ರಕ್ಕೆ ಬಂದಿದ್ದೀವಿ. ಸೊ ವಿಭೂತಿ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ನಿಮಗೆ ವಿಭೂತಿ ಹೇಗೆ ಮಾಡ್ತಾರೆ ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಡೀಟೇಲಾಗಿ ಏನು ವಿಡಿಯೋ ಮಾಡಿಲ್ಲ, ನನಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಇಲ್ಲಿ ವಿಭೂತಿ ಮಾಡಿ ಇಟ್ಟಿದ್ದಾರೆ ನೋಡಿ. ಇನ್ನೂ ಇದರ ಕೆಲಸ ಮುಂದಿನ ಕೆಲಸ ಜಾಸ್ತಿನೇ ಇದೆ. ಜಸ್ಟ್ ಇದು ಒಂದು ಶೇಪ್ ಕೊಡ್ತಾ ಇದ್ದಾರೆ ಈಗ. ಅದರ ರಾ ಮಟೀರಿಯಲ್ ಅಂತಲೇ ಹೇಳ್ಬೋದು. ವಿಭೂತಿಗೆ ಹೇಗೆ ರೆಡಿ ಮಾಡ್ಕೊಳ್ತಾರೆ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಅವರು ಆಮೇಲೆ ವಿಭೂತಿ ಶೇಪ್ ಕೊಡ್ತಾರೆ, ಆಮೇಲೆ ಅದನ್ನು ಬೆಂಕಿಯಲ್ಲಿ ಸುಡ್ತಾರೆ, ಆ ನಂತರ ಅದು ವಿಭೂತಿಯಾಗಿ ರೆಡಿ ಆಗುತ್ತೆ. ಸೊ ಇಲ್ಲಿ ಗೌಡರು ವಿಭೂತಿ ತಗೊಳ್ಳೋಕ್ಕೆ ಬಂದಿದ್ದರು. ನನಗೆ ಒಂದು ಅವರಿಗೊಂದು, ಒಬ್ಬರಿಗೆ ಒಂದೇ ವಿಭೂತಿ ಕೊಡೋದ್ರಿಂದ ಇಬ್ಬರಿಗೂ ಕೂಡಿಸಿ ಎರಡು ತೆಗೆದುಕೊಂಡ್ರು. ಅವರು ಕೂಡ ನಮ್ಮ ಹಾಗೆ ವಿಭೂತಿ ತಗೊಂಡು ಬಂದರು. ಸೊ ಇದೇ ವಿಭೂತಿ. ಇದು ಶಿವಮಂದಿರ. ಶಿವಮಂದಿರದಷ್ಟೇ ಪವಿತ್ರವಾದಂಥ ಸ್ಥಳ. ಇಲ್ಲಿ ಗೋಶಾಲೆ ಇದೆ. ಗೋಶಾಲೆಯಲ್ಲಿ 500-600 ಗೋವುಗಳ ಇದೆ. ಇದೇ ಗೋವುಗಳ ಹಸುವಿನಿಂದ ವಿಭೂತಿಯನ್ನು ರೆಡಿ ಮಾಡ್ತಾರೆ. ಸೊ
ಸೊ ನೋಡೋಣ ಬನ್ನಿ. ಈಗ ಜಾಸ್ತಿ ಹಸುಗಳಿಲ್ಲ, ಹೊರಗಡೆ ಬಿಟ್ಟಿರಬೇಕು ಮೇಯೋದಕ್ಕೆ. ಸ್ವಲ್ಪ ಇದೆ, ಸ್ವಲ್ಪ ಅಂದರೆ ಸಣ್ಣ ಸಣ್ಣ ಆಕಳು ಕರುಗಳು ಇವೆ. ದೊಡ್ಡ ಆಕಳುಗಳು ಜಾಸ್ತಿ ಇಲ್ಲ, ಕಡಿಮೆ ಇದೆ. ಬಟ್ ಸಣ್ಣ ಸಣ್ಣ ಆಕಳು ಕರುಗಳು ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದು ಪವಿತ್ರವಾದಂಥ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ನಾವು ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರು ಇನ್ನೂ ಸಾಕಾಗಲೇ ಇಲ್ಲ, ಇನ್ನೂ ಇರಬೇಕು ಅಂತಲೇ ಅನಿಸ್ತಾ ಇತ್ತು. ಅಷ್ಟೊಂದು ಖುಷಿಯಾಯಿತು ನಮಗಂತೂ. ಒಂದ್ ಸಾಕ ನಮಗೆ, ನೋಡ್ಬೇಕೈತ್ರಿ. ನಾವು ದೇವಸ್ಥಾನದ ಮಾಹಿತಿಯನ್ನು ಹಾಗೆ ಶೇರ್ ಮಾಡ್ತಾ ಮಾತಾಡ್ತಾ ಮತ್ತೆ ಮರಳಿ ಗೂಡಿಗೆ ಅಂತ ಮನೆ ಕಡೆ ಹೊರಟಿದ್ದೀವಿ. ನನಗೆ ಅನಿಸಿದ ಮಟ್ಟಿಗೆ ಇವತ್ತಿನ ವಿಡಿಯೋ ಅಂತೂ ತುಂಬಾ ಖುಷಿಯಿಂದ ಶೇರ್ ಮಾಡಿದ್ದೀನಿ. ನನಗೂ ಭಾಳ ದಿವಸ ಆಗಿತ್ತು, ನಾನು ನೋಡಿರಲೇ ಇಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಬಾದಾಮಿ ಗುಡ್ಡನ ನೋಡ್ತಾ ಇರ್ಬೋದು, ಅದನ್ನು ಕೂಡ ನಾನಿಲ್ಲಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಊರು ಸಮೀಪ ಆಗಿರೋದ್ರಿಂದ, ಸಿಟಿ ಅಲ್ವಾ, ಸೊ ಮನೆ ಅಂಗಡಿಗಳು ಜಾಸ್ತಿ ಇದೆ, ಗುಡ್ಡ ಕಾಣಿಸ್ತಾ ಇಲ್ಲ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.